ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ್ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮೇಘರಾಜ್ ಮೈತ್ರಿ ಪತ್ರಿಕಾಗೋಷ್ಠಿ ನಡೆಸಿದರು. ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಉದ್ದೇಶ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಮತ್ತು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟದೊಂದಿಗೆ ನೊಂದ ಕುಟುಂಬಗಳಿಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಇಲ್ಲದ ವರ್ಗದವರಿಗೂ ನಾವು ಯಾವತ್ತೂ ಬೆಂಬಲವಾಗಿ ಮತ್ತು ನಿರಂತರ ತಮ್ಮ ಜೀವನದ ಭದ್ರತೆ ಇಲ್ಲದೆ ಪ್ರಚಾರ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ತೊಡಗಿದ ರಾಜ್ಯದ ಎಲ್ಲ ಪತ್ರಕರ್ತರ ಬೆಂಬಲವಾಗಿ ಸೂಕ್ತ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗಬೇಕೆಂದು ನಮ್ಮ ಮೂಲ ಧ್ಯೇಯವಾಗಿದೆ ಎಂದರು. ಮತ್ತು ಯಾವತ್ತೂ ಸಾಮಾಜಿಕವಾಗಿ ಎಲ್ಲ ಸಮುದಾಯದ ವರ್ಗದವರಿಗೂ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಮೇಘರಾಜ್ ಮೈತ್ರಿ ಅವರು ಮಾತನಾಡಿದರು. ಹಾಗೂ ನಮ್ಮ ಈ ಸಂಘ ಜನವರಿ 26ರಂದು ಪದಗ್ರಹಣ ಮಾಡೋದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳುತ್ತಾ, ನಮ್ಮ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಚಿತ್ರಕಲೆ, ಫ್ಯಾಷನ್ ಶೋ, ಸಿಂಗಿಂಗ್ ಸ್ಪರ್ಧೆ, ಡಾನ್ಸ್ ಸ್ಪರ್ಧೆ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಜನವರಿ 20ನೇ ತಾರೀಕಿನ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಹೇಳಿದರು. ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ಪದಾಧಿಕಾರಿಗಳಾದ ರಾಜ್ಯ ಕಾರ್ಯಾಧ್ಯಕ್ಷರು ಹನುಮಂತಪ್ಪ ವಾಲೇಕರ್, ರಾಜ್ಯ ಸಂಯೋಜಕರಾದ ಶಿವಾಜಿ ಪಾಟೀಲ್, ರಾಜ್ಯ ಉಪಾಧ್ಯಕ್ಷರಾದ ವಿಲಾಸ್ ಮೈತ್ರಿ, ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿತಾ ಮೈತ್ರಿ, ರಾಜ್ಯ ಸಂಚಾಲಕರು ಸಂತೋಷ್ ಮೈತ್ರಿ, ಖಜಾಂಚಿ ಈರಪ್ಪ ಕಮ್ಮಾರ್ ಹಾಗೂ ಹನುಮಂತ್ ಹರಿಜನ್, ಶಾಂತಾ ಕುಲಕರ್ಣಿ ಇನ್ನುಳಿದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾಸುದ್ದಿ ರಿಪೋರ್ಟರ್ ರುದ್ರಪ್ಪ ಬೆಂಚೇಕರ್. Now, Mr. Meghraj Mithri, Advocate and State President of Karnataka Horata Samiti, will address the gathering. Thank you. Padadhikarigalu, Jilla Padadhikarigalu, Hagu Taluka Padadhikarigala Parvagi, Ivattina Patrika Goshtige, Agamisirthakkanta, Madhyama Mitraragirthakkanta, Vicky Avaragirbodu, Nagaraj Avaragirbodu, ಮುದ್ರಾ ಮೇಡಮ್ ಆಗಿರ್ಬೋದು, ಬೆಂಚೇಕರ್ ಸರ್ ಆಗಿರ್ಬೋದು, ಮಂಜುನಾಥ್ ಸರ್ ಆಗಿರ್ಬೋದು, ಅದೇ ರೀತಿ ಮಂಜುನಾಥ್ ಸರ್ ಆಗಿರ್ಬೋದು, ಇನ್ನೂರು ಮಂಜುನಾಥ್ ಸರ್ ಆಗಿರ್ಬೋದು, ಅವರೆಲ್ಲರಿಗೂ ಸಹ ನಮ್ಮ ಸಮಿತಿಯ ಕರ್ನಾಟಕ ಹೋರಾಟ ಸಮಿತಿಯ ಪದಾಧಿಕಾರಿ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಕೊಡ್ತೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಪರವಾಗಿ ಒಂದು ಯುವಕ ಪಡೆ ಬೇಕು, ಒಂದು ಯುವ ಸಂಘಟನೆ ಬೇಕಾಗುತ್ತದೆ ಅನ್ನುವ ನಿಟ್ಟಿನಲ್ಲಿ ಎಲ್ಲ ಸಮಾನ ಮನಸ್ಕಾರ ಹೊಂದಿರತಕ್ಕಂಥ ಪದಾಧಿಕಾರಿಗಳು ಸೇರಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ನಾವು ಕಮಿಟಿಯನ್ನ ಮಾಡಬೇಕು, ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿಯನ್ನ ಬೆಳೆಸಬೇಕಂತ ಹೇಳಿ ಕೇಳಿಕೊಂಡಾಗ ಎಲ್ಲರೂ ಸಹ ಒಮ್ಮನಸ್ಸಿನಿಂದ ತಾವೆಲ್ಲರೂ ಕರ್ನಾಟಕ ಹೋರಾಟ ಸಮಿತಿ ಎನ್ನುವ ಹೆಸರಿನಲ್ಲಿ ನಾವೊಂದು ಸಮಿತಿ ಮಾಡಬೇಕು, ರಾಜ್ಯ ಮಟ್ಟದ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಕಮಿಟಿಯನ್ನ ರಚನೆ ಮಾಡಿರ್ತಾರೆ. ಈ ಕಮಿಟಿಯ ಮುಖ್ಯ ಉದ್ದೇಶ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ, ರಾಜ್ಯದಲ್ಲಿ ನಡೆದಿರತಕ್ಕಂಥ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಅದನ್ನ ಸಮಗ್ರ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸಹ ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡಬೇಕು. ಅಭಿವೃದ್ಧಿಯನ್ನ ಎಲ್ಲೆಲ್ಲಿ ಕುಂಠಿತವಾಗಿದೆಯೋ ಆ ಅಭಿವೃದ್ಧಿಯತ್ತ ಕರ್ನಾಟಕವನ್ನ ತೆಗೆದುಕೊಂಡು ಹೋಗಬೇಕನ್ನುವ ನಿಟ್ಟಿನಲ್ಲಿ ಈ ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಈ ಸಮಿತಿಯನ್ನ ಸಮಿತಿಯಿಂದ ಈಗಾಗಲೇ 26 ಜನವರಿ 2021ರಂದು ಸಮಯ ಬೆಳಿಗ್ಗೆ 10:30 ಗಂಟೆಗೆ ಮನೆ ಜೆಸಿಒನ್ ಭವನದಲ್ಲಿ ಈ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಚಿತ್ರಕಲೆ, ಫ್ಯಾಷನ್ ಶೋ, ಸಿಂಗಿಂಗ್ ಮತ್ತು ಡಾನ್ಸ್ ಕಾಂಪಿಟೇಷನ್ ಈಗಾಗಲೇ ಏರ್ಪಡಿಸಿದ್ದೇವೆ.